ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ ಕೆಲವರು ಕೆಲ ವಿಷಯಗಳ ಬಗ್ಗೆ ವಾರಗಟ್ಟಲೆ ಯೋಚಿಸುತ್ತಾ ಸಮಯ ವ್ಯರ್ಥ ಮಾಡಿದ್ರೆ ಇನ್ನೂ ಕೆಲವರು ಘಟನೆ ನಡೆದ ಕೆಲ ಸಮಯದಲ್ಲೇ ಏನೂ ಆಗಿಲ್ಲವೇನೋ ಎಂಬಂತೆ ಇದ್ದು ಬಿಡ್ತಾರೆ ಯಾಕಂದ್ರೆ ಯೋಚನೆ ಮಾಡುವ ಬದಲು ಆರಾಮವಾಗಿರುವುದೇ ಲೇಸು ಅನ್ನೋದು ಅವರ ಅಂಬೋಣ ಹಾಗಾಗಿ ನಾವು ಕೆಲ ವಿಷಯಗಳ ಬಗ್ಗೆ ಅಗತ್ಯಕ್ಕಿಂತ ಹೆಚ್ಚು ಯೋಚನೆ ಮಾಡುವವರಿಗಾಗಿ ಕಥೆಯೊಂದನ್ನು ಹೇಳಲಿದ್ದೇವೆ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಒಂದು ಊರಿನಲ್ಲಿ ಓರ್ವ ಯುವಕನಿದ್ದ ಅವನು ತನಗೆ ಯಾರಾದರೂ ಬೇಸರ ಮಾಡಿದರೆ ಅಥವಾ ಅವನಿಗೆ ಬೈದರೆ ಅದನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಕೊರಗುತ್ತಿದ್ದ ಅಲ್ಲದೆ ಅವರ ವಿರುದ್ಧ ಸೇಡು ತೀರಿಸಿಕೊಳ್ಳಬೇಕು ಎಂದು ಕಾಯುತ್ತಿದ್ದ ಹಾಗಾಗಿ ಅವನ ಗೆಳೆಯ ಅವನಿಗೆ ಒಂದು ಮಾತು ಹೇಳಿದ ನೀನು ಸಣ್ಣ ಸಣ್ಣ ವಿಷಯಕ್ಕೂ ಬೇಸರ ಪಟ್ಟುಕೊಳ್ಳುತ್ತೀಯ ಅದನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಕೊರಗುತ್ತೀಯ ಹಾಗಾಗಿ ನೀನು ಇಲ್ಲೇ ಓರ್ವ ಬೌದ್ಧ ಭಿಕ್ಷುವಿದ್ದಾರೆ ಅವರ ಬಳಿ ಹೋಗಿ ನಿನ್ನ ಸಮಸ್ಯೆಗೆ ಪರಿಹಾರ ಕೇಳು ಎನ್ನುತ್ತಾನೆ ಅದಕ್ಕೆ ಆ ಯುವಕ ಬೌದ್ಧ ಭಿಕ್ಷುವಿನ ಬಳಿ ಹೋಗಿ ನನಗೆ ಈ ರೀತಿ ಸಮಸ್ಯೆ ಇದೆ ಎನ್ನುತ್ತಾನೆ ಆಗ ಆ ಭಿಕ್ಷು ಹೊರಗೆ ಹೋಗಿ ಒಂದು ಮಣ್ಣಿನ ಲೋಟದಲ್ಲಿ ನೀರು ತೆಗೆದುಕೊಂಡು ಬರುತ್ತಾರೆ ಮತ್ತು ಯುವಕನಲ್ಲಿ ಕೇಳುತ್ತಾರೆ ನಾನು ಈ ಲೋಟದಲ್ಲಿ ನೀರನ್ನ ಹಿಡಿದು ಸ್ವಲ್ಪ ಹೊತ್ತು ಹೀಗೆ ನಿಂತರೆ ಏನಾಗುತ್ತೆ ಎಂದು ಕೇಳುತ್ತಾರೆ ಆಗ ಅವನು ಏನೂ ಆಗುವುದಿಲ್ಲ ಅನ್ನುತ್ತಾನೆ ಹಾಗಾದ್ರೆ ಈ ಲೋಟವನ್ನ ಒಂದು ಗಂಟೆ ಹಿಡಿದರೆ ಏನಾಗುತ್ತೆ ಎಂದು ಕೇಳ್ತಾರೆ ಅದಕ್ಕೆ ಯುವಕ ಕೈ ನೋವುತ್ತೆ ಎನ್ನುತ್ತಾನೆ ಹಾಗಾದ್ರೆ ಇಡೀ ದಿನ ಹಿಡಿದುಕೊಂಡು ನಿಂತರೆ ಏನಾಗುತ್ತೆ ಎಂದು ಕೇಳುತ್ತಾರೆ ಅದಕ್ಕೆ ಅವನು ನಿಮ್ಮ ಕೈಕಾಲು ನೋವಾಗಬಹುದು ಅಲ್ಲಾಡದಿರುವಷ್ಟು ಬೇನೆಯಾಗಬಹುದು ಎನ್ನುತ್ತಾನೆ ಆಗ ಭಿಕ್ಷು ಹೇಳುತ್ತಾರೆ ನಿಜ ಸರಿಯಾಗಿ ಉತ್ತರಿಸಿದ್ದಿ ನಿನ್ನ ಯೋಚನೆ ಕೂಡ ಈ ಲೋಟದಂತೆ ಮತ್ತು ನಿನ್ನ ಮೆದುಳು ನನ್ನ ದೇಹದಂತೆ ನೀನು ಚಿಕ್ಕ ಪುಟ್ಟ ವಿಷಯವನ್ನ ಈ ರೀತಿ ಯೋಚಿಸುತ್ತೀಯಾ ಅದನ್ನ ಸ್ವಲ್ಪ ಹೊತ್ತು ಯೋಚಿಸಿ ಬಿಟ್ಟರೆ ಅದರಿಂದೇನು ತೊಂದರೆ ಆಗೋದಿಲ್ಲ ಅದೇ ನೀನು ಅದನ್ನೇ ಯೋಚಿಸುತ್ತಿದ್ದರೆ ಅದು ನಿನ್ನ ಖುಷಿಯನ್ನ ಹಾಳು ಮಾಡಿ ನಿನಗೆ ಬೇನೆ ಕೊಡುತ್ತದೆ ಹಾಗಾಗಿ ಯಾವುದಾದರೂ ವಿಷಯವನ್ನ ಹೆಚ್ಚು ಯೋಚಿಸಿ ನಿನ್ನ ಖುಷಿ ಹಾಳು ಮಾಡಿಕೊಳ್ಳದೆ ಹೆಚ್ಚಾಗಿ ಯೋಚಿಸುವುದನ್ನು ಬಿಟ್ಟು ಬಿಡು ಎನ್ನುತ್ತಾರೆ ಭಿಕ್ಷು ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಿಗೆ ನಮ್ಮ ಚಾನೆಲ್ನ ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ